ಕುಮಾರ ಅಣ್ಣ ಕೆಲಸ ಮಾಡಿದ್ರೋನು ಇನ್ನು ಸ್ವಲ್ಪ ಕೆಲಸ ಮಾಡಬೇಕು ಅನ್ಸುತ್ತೆ ಇವಾಗ ಯಾರು ಮುಂದೆ ಬರ್ತಾರೋ ಅವರು ಕೆಲಸ ಮಾಡಿದ್ರೆ ಒಳ್ಳೇದು ನನಗೂ ಆಸೆ ಇದೆ ನನಗೂ ಕೊಡಿ ದಯವಿಟ್ಟು ನಾನು ಮಾಡಿಸ್ತೀನಿ ಸರ್ಕಾರ ನಡೆಸ್ತೀನಿ ಚಾಲಕರು ನೀವು ದಿನನಿತ್ಯ ಬೆಂಗಳೂರು ಸುತ್ತ ಓಡಾಡ್ತಿರ್ತೀರ ಸೋ ಏನು ಅನ್ಸುತ್ತೆ ನಿಮಗೆ ಕೆಲವೊಂದು ಜಾಗದಲ್ಲಿ ಹಳ್ಳ ದಿನಗಳವೆ ಒಂದು ಜಾಗದಲ್ಲಿ ಲೈಟಿಂಗ್ಗಳು ಇರಲ್ಲ ಸರ್ ನಾಳೆ ದಿನ ಸರ್ಕಾರ ಬಿದ್ದೋಗುತ್ತೆ ಅಂದ್ಬಿಟ್ಟು ಇದೊಂದು ಬಿಜೆಪಿ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಬಡವರ ಪರ ಸರ್ಕಾರ ನಾವು ಬರಿ ಅಕ್ಕಿನೇ ಕೊಡ್ತಾ ಇರೋದು ಬೇರೆ ಏನು ಕೊಡ್ತಾ ಇಲ್ಲ ಅದರಲ್ಲಿ ಏನು ಜೀವನ ಮಾಡಕದ ಅಕ್ಕಿಲಿ ಅನ್ನ ಮಾಡಕತ್ತದ ಅಧಿಕಾರದಲ್ಲಿ ಇರೋ ಬಿಜೆಪಿ ಅವರು ಹೇಳೋದು ಕಷ್ಟನೆ ಯಾವುದು ಕಮ್ಮಿ ಮಾಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಏನಾದ್ರೂ ಇಲ್ಲಿ ಗೆಲ್ಲತ್ತೆ ಮೆಜಾರಿಟಿ ಬರುತ್ತೆ ಮೊದಲು ಕೆಲಸ ಮಾಡಿ ಆಮೇಲೆ ಇದು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ यूट्यूब नल्ली सब्सक्राइब आगे फेसबुक नल्ली फॉलो माड़ी वेबसाइट लॉगिन आगे कंप्लीट न्यूज़ ओदी ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ಕೂಡ ನಾವು ಮಾತಾಡಿಸ್ತಾ ಇದೀವಿ ಜೊತೆಗೆ ಅವರು ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸೊ ಕರ್ನಾಟಕ ಪಾಲಿಟಿಕ್ಸ್ ಯಾವ ತರ ಇದೆ ಚಾಲಕರಿಗೆ ಏನೆಲ್ಲ ತೊಂದರೆಗಳಾಗ್ತಿದೆ ಇದರೆಲ್ಲದ್ರ ಬಗ್ಗೆ ಕೂಡ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶ್ರೀಧರ ಅಂತ ಇವಾಗ ಇರೋ ಸಿಚುವೇಶನ್ ಅಲ್ಲಿ ಪೆಟ್ರೋಲ್ ಬೇರೆ ಗ್ಯಾಸು ಮನೆ ದಿನ ಬಳಕೆಗಳೆಲ್ಲ ಜಾಸ್ತಿ ರೇಟ್ ಆಗಿದೆ ಇವಾಗ ಯಾರು ಮುಂದೆ ಬರ್ತಾರೋ ಅವರು ಕೆಲಸ ಮಾಡಿದ್ರೆ ಒಳ್ಳೇದು ಅವ್ರಿಗೋಸ್ಕರ ಕೆಲಸ ಮಾಡಿದ್ರೆ ಇದು ಸರಿಯಾಗಲ್ಲ ಪಬ್ಲಿಕ್ಗೆ ತುಂಬಾ ತೊಂದರೆ ಇದೆ ಸ್ಕೂಲ್ ಆಗಲಿ ಮನೆ ದಿನಸಿ ಐಟಮ್ಗಳಾಗಲಿ ಎಣ್ಣೆ ಐಟಮ್ ಆಗಲಿ ದಿನಚರಿ ಸ್ಕೂಲ್ ಕಾಲೇಜುಗಳಿಗೆ ಅಡ್ಮಿಷನ್ಗಳಾಗಲಿ ಕಮ್ಮಿ ಮಾಡಿದ್ರೆ ಒಳ್ಳೇದು ಯಾರೇ ಬರಲಿ ಒಳ್ಳೆಯವ್ರು ಬರಲಿ ಒಳ್ಳೆಯ ವ್ಯಕ್ತಿ ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಲ್ಲ ಈಗ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ ಇರೋರ್ ಮೂರು ಜನದಲ್ಲಿ ಯಾರೋ ಒಬ್ಬರನ್ನ ಆರಿಸ್ಬೇಕು ಅನ್ನೋ ಲೆಕ್ಕಾಚಾರ ಎಲ್ಲರಿಗೂ ಆಸೆ ಇದೆ ಸರ್ ನನಗೂ ಆಸೆ ಇದೆ ನನಗೂ ಕೊಡಿ ದಯವಿಟ್ಟು ನಾನು ಮಾಡಿಸ್ತೀನಿ ಸರ್ಕಾರ ನಡೆಸ್ತೀನಿ ನನಗೂ ಕೊಡಿ ನಮ್ಗೆ ಆಗೋದಿಲ್ಲ ಅದಕ್ಕೆ ಯಾರಿದೆ ಅವ್ರು ಅರ್ಹತೆ ಇರೋರು ಮಾಡಿ ಅರ್ಹತೆ ಇರೋರು ಮಾಡಿದ್ರೆ ಬೆಂಗಳೂರಿನ ಇನ್ನು ಮುಂದೆ ಬರೋದಕ್ಕೆ ಚಾನ್ಸ್ ಕೊಡಿ ಇವಾಗ ನಾವು ಕುಮಾರಣ್ಣ ಕೇಳ್ತೀವಿ ಇಲ್ಲ ಇವ್ರನ್ನ ಬಿಜೆಪಿ ಮೋದಿನ ಹೇಳ್ತೀವಿ ಇಲ್ಲ ಅಂದ್ರೆ ಇವ್ರನ್ನ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರನ್ನ ಕೇಳ್ತೀವಿ ಯಾರಾದರೂ ಆಗಲಿ ಜನಸಂಖ್ಯೆ ಬೆಳೆದಂಗೆ ಇವರು ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್ ಈಗ ಬೆಂಗಳೂರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಎಲ್ಲ ಶಾಸಕರು ಹೇಳ್ತಾ ಇರ್ತಾರೆ ನಮ್ಮ ಸರ್ಕಾರ ಬಂದ ಮೇಲೆ ಚೆನ್ನಾಗಿ ಆಗಿಬಿಟ್ಟಿದೆ ರೋಡೆಲ್ಲ ಏನು ಸಮಸ್ಯೆ ಇಲ್ಲ ಅಂತ ಚಾಲಕರು ನೀವು ದಿನನಿತ್ಯ ಬೆಂಗಳೂರು ಸುತ್ತ ಓಡಾಡ್ತಿರ್ತೀರ ಸೊ ಏನು ಅನ್ಸುತ್ತೆ ನಿಮಗೆ ಸರ್ ಎಲ್ಲೋ ಒಂದು ಜಾಗದಲ್ಲಿ ಮಾಡಿದ್ದೀವಿ ಎಲ್ಲ ಬೆಂಗಳೂರೆಲ್ಲ ಮಾಡಿದ್ದೀನಿ ಅಂತ ಸುಳ್ಳು ಸರ್ ಕೆಲವೊಂದು ಜಾಗದಲ್ಲಿ ಹಳ್ಳ ದಿನಗಳವೆ ಒಂದು ಜಾಗದಲ್ಲಿ ಲೈಟಿಂಗ್ಗಳು ಇರಲ್ಲ ನಾವು ಹೋಗೋ ಜಾಗ ಬರೋ ಜಾಗದಲ್ಲಿ ತುಂಬ ಕಷ್ಟ ಇದೆ ಈ ಟ್ರಾಫಿಕ್ಕು ಅದರಲ್ಲಿ ಬೇರೆ ಫೈನ್ಗಳು ಬೇರೆ ಎಲ್ಲ ಸಿಗ್ನಲಲ್ಲಿ ಕ್ಯಾಮ್ರಾಗಳು ಇಟ್ಟವ್ರೆ ನಾವು ಜಂಪ್ ಕಸ್ಟಮರ್ ಜಲ್ದಿ ಹೋಗ್ಬೇಕು ಅಂತಾರೆ ಒಂದು ಸಿಗ್ನಲ್ ಜಂಪ್ ಆದರೆ 500 ರೂಪಾಯಿ 1000 ರೂಪಾಯಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಬದುಕೋದು ಅಲ್ವಾ ಕಷ್ಟ ಇದೆ ಇನ್ನು ಫೈನ್ಗಳಿಗೆಲ್ಲ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ ಈಗ ಕಟ್ಟಿ 50% ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾಳೆ ದಿನ ಸರ್ಕಾರ ಬಿದ್ದೋಗುತ್ತೆ ಅಂದ್ಬಿಟ್ಟು ಇದೊಂದು ಕೋರ್ಟಿಂದ ಒಂದು ಆರ್ಡರ್ ಅನಿಸುತ್ತೆ ಒಂದು ಇಷ್ಟ ಬಂದಂಗೆ ಏರಿಸ್ತಾರೆ ಇಷ್ಟ ಬಂದಂಗೆ ಇಳಿಸೋದಕ್ಕೆ ಆ ಸರ್ಕಾರ ಏನು ಬೇಕು ಇವತ್ತು ನಾಳೆ ದಿನ ಇವತ್ತು ನಾನು 1000 ರೂಪಾಯಿ ಫೈನ್ ಇದೆ ಇವತ್ತು ನಾನು ಕಮ್ಮಿ ಮಾಡಿ ಅಂದರೆ ಮಾಡ್ತಾರಾ ಇವಾಗ ಅವರು ಅಧಿಕಾರ ಇದೆ ಅಂದ್ಬಿಟ್ಟು ಇವತ್ತು ಅರ್ಧ ಬೆಲೆ ಕಟ್ಟಿ 11 ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಎಷ್ಟಿದೆ ಫೈನ್ಸ್ ಕಟ್ಕೊಳ್ಳಿ ಅಂದರೆ ಬೇರೆ ಸಾಮಾನ್ಯವಾಗಿರೋನು ಎಲ್ಲಿಂದ ಕಟ್ತಾನೆ 500 ರೂಪಾಯಿ ಎಲ್ಲಿಂದ ಕಟ್ತಾರೆ ಸಾಮಾನ್ಯವಾಗಿರೋನು ರಾಜಕೀಯದವರು ಟ್ರಾಫಿಕ್ ಇಲ್ದಿರ ಓಡಿಸ್ಬೇಕು ಅಂತ ಓಡಿಸ್ತಾರೆ ಅದೇ ಟ್ರಾಫಿಕಲ್ಲಿ ಇದ್ದು ಅವ್ರ ಕೆಲಸ ಮಾಡಲಿ ನೋಡೋಣ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇದೆ ನಮ್ಮಂಗೆ ಕಷ್ಟ ಬಿದ್ದು ಸಿಗ್ನಲ್ಲಿ ನೋಡಿಕೊಂಡು ಕಸ್ಟಮರ್ನ ಒಂದು ಒಳ್ಳೆ ಪ್ಲೇಸಲ್ಲಿ ಬಿಟ್ಟು ಅವ್ರ ಹತ್ರ ಕಾಸು ಇಸ್ಕೊಂಡು ಮನೆಗೆ ಹೋಗೋದು ಕಷ್ಟ ಇದೆ ಈಗ ರಾಜಕಾರಣಿಗಳಿಗೇನು ಇಲ್ಲಿ ಬರ್ತಾ CM ಬರ್ತಾ ಇದ್ದಾರ ಟ್ರಾಫಿಕ್ ಫ್ರೀ ಮಾಡಪ್ಪ ಅವ್ರಿಗೇನು ಗೊತ್ತಾಗುತ್ತೆ ಕಷ್ಟ ನಮ್ಮಂಥವ್ರಿಗೆ ಕಷ್ಟ ಆಗುತ್ತಾಗತ್ತೆ ಇನ್ನು ಈಗ ಸ್ಥಳೀಯವಾಗಿ ಈಗ ಹೇಳಬೇಕು ಅಂದರೆ BJP ಸರ್ಕಾರ ಇದೆ BJP ಸರ್ಕಾರ ಬಡವ್ರ ಪರ ಸರ್ಕಾರ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀವಿ ಆಟೋದವ್ರ ಕರೋನಾ ಸಮಯದಲ್ಲಿ ದುಡ್ಡು ಹಾಕಿದ್ದೀವಿ ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಸರ್ ಇವಾಗ ರೇಷನ್ ಕಾರ್ಡಲ್ಲಿ ಮೊನ್ನೆ ತೊಗೊಳಕ್ ಹೋದೆ 5 ಕೆಜಿ ಕಮ್ಮಿ ಇದೆ ಅಕ್ಕಿ ಏನೇ ಬರೀ ಅಕ್ಕಿನೇ ಕೊಡ್ತಾ ಇರೋದು ಬೇರೆ ಏನು ಕೊಡ್ತಾ ಇಲ್ಲ ಅದರಲ್ಲಿ ಏನು ಜೀವನ ಮಾಡೋಕ್ಕದ ಅಕ್ಕಿಲಿ ಅನ್ನ ಮಾಡೋಕ್ಕತ್ತದ ಕೊಡ್ತಾರೆ ಸರ್ಕಾರ ಮಾಡ್ತಾ ಇದ್ದಾರೆ ಎಷ್ಟು ಮಾತ್ರ ಮಾಡ್ತಾ ಇದ್ದಾರೆ ಸಿಟಿ ಲಿಮಿಟಲ್ಲಿ ಮಾಡೋದಲ್ಲ ಸರ್ ಪ್ರತಿಯೊಬ್ಬರ ಹತ್ರಲ್ಲಿ ಅವರ ಕುಂದುಕರ್ತೆಗಳನ್ನ ಕೇಳ್ಕೊಳಕ್ಕೆ ಯಾರೂ ಬರಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಇಲ್ಲ ಇದರಲ್ಲಿ ಅವ್ರವ್ರ ಕೆಲಸ ನಡೀಬೇಕಂದ್ರೆ ಮಾಡ್ತಾ ಇರ್ತಾರೆ ಆಮೇಲೆ ಏನು ಮಾತಾಡಲ್ಲ ಪಬ್ಲಿಕಲ್ಲಿ ಆಟೋ ಡ್ರೈವರ್ಗೆ ಏನು ಮರ್ಯಾದೆ ಕೊಡ್ತಾರೆ ಈಗ ಸಾಧಾರಣವಾಗಿ ಲೋನ್ಗಳು ಎಲ್ಲಿ ಕೊಡ್ತಾರೆ ಆಟೋದವ್ರಿಗೆ ಜನರಲ್ ಕ್ಯಾಟಗರಿ ಇರೋರಿಗೆ ಯಾರು ಕೊಡ್ತಾರೆ ಕ್ಯಾಶ್ ಇರೋರಿಗೆ ಕೊಡ್ತಾರೆ ನಮ್ಮಂಥವ್ರಿಗೆ ಕ್ಯಾಶ್ ಇರೋಲ್ಲ ಅಂಥವ್ರಿಗೆ ಆಟೋ ಲೋನ್ ಕೊಡಲ್ಲ ನಾವು ಇನ್ನೊಬ್ಬರ ಮಾರ್ವಾಡಿ ಹತ್ರ ಹೋಗಿ ಕೇಳಬೇಕಾಗತ್ತೆ ಈ ಥರ ಲೋನ್ ಕೊಡಿ ಅಂತ ಅವ್ರು 1.5% 1.75% ಕೊಟ್ಟು ನಮ್ಮನ್ನು ಗಾಡಿ ಕೊಡ್ತಾರೆ
ಇನ್ನು ಕರೋನಾ ಸಮಯದಲ್ಲಿ ಚಾಲಕರಿಗೆಲ್ಲ ದುಡ್ಡು ಹಾಕಿದ್ವಿ ಗೌರ್ಮೆಂಟ್ ಕರ್ಕಾರದಿಂದ ಸರ್ಕಾರದ ಪರವಾಗಿ ಅಂತ ಹೇಳಿದ್ರು ಸರ್. ನಾನು ದಯವಿಟ್ಟು ನನಗೆ ಬಂದಿದೆ ಸರ್, ನನಗೆ ಅದಕ್ಕೆ ಲೈನಲ್ಲಿ ನಿಂತ್ಕೊಂಡು 2 ಗಂಟೆ ಲೈನಲ್ಲಿ ನಿಂತ್ಕೊಂಡು ಆ ಒಂದು ಡಾಕ್ಯುಮೆಂಟ್ಸ್ನ ಫಾಲೋಯಿಂಗ್ ಮಾಡಿದ್ದೀನಿ, ನನಗೆ ಬಂದಿದೆ ಸರ್. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತಿಂದಿರೋದನ್ನು ತಿಂದಿದ್ದೀವಿ ಅಂದ್ಬೋದು, ತಿಂದಿಲ್ಲ ತಿಂದಿಲ್ಲ ಅಂತ ಹೇಳ್ಬೋದು, ಅದನ್ನು ಹೇಳಬಲ್ಲ ಸರ್. ಅದು ಬಂದಿದೆ ಸರ್. ಇನ್ನು ಈಗ ಕರ್ನಾಟಕದ ಪಾಲಿಟಿಕ್ಸ್ ಈಗ ನೋಡೋದಾದ್ರೆ ಇನ್ನೇನು ಎಮ್ ಎಲ್ ಎ ಎಲೆಕ್ಷನ್ ಇನ್ನೇನು ಕೆಲವೇ ತಿಂಗಳುಗಳಲ್ಲಿದ್ದಾವೆ. ಈಗ ಎಮ್ ಎಲ್ ಎ ರೇಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿ ಎಮ್ ಅಭ್ಯರ್ಥಿ ರೇಸು. ಕಾಂಗ್ರೆಸ್ನಿಂದ ಸಿ ಎಮ್ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರವರೇ, ಬಿ ಜೆ ಪಿಯಿಂದ ಈಗ ನಮ್ಮ ಬಸವರಾಜ ಬೊಮ್ಮಾಯಿ ಮುಂದೆ ಯಾರು ಗೊತ್ತಿಲ್ಲ. ಯಾರು ಮುಖ್ಯಮಂತ್ರಿ ಆದರೆ ಜನಕ್ಕೆ ಒಳ್ಳೇದು ಮಾಡ್ತಾರೆ ಸರ್. ಜನಗಳು ಗೊತ್ತಿರೋ ವಿಷಯನೇ ಈ ಮೂರು ಪಕ್ಷನೇ ನಮ್ಮ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು. ಜನಗಳು ಯಾವ್ದು ಆರಿಸ್ತಂತಾರೆ, ಬುದ್ಧಿವಂತರು ಆರಿಸಿ ಗೆಲ್ಲಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಇವತ್ತಿನ ದಿನ ಯಾರಿಗೆ ಹೇಳಿದ್ರು ಕಷ್ಟನೇ, ಕಾಂಗ್ರೆಸ್ ಹೇಳಿದ್ರು ಕಷ್ಟನೇ, ಜೆ ಡಿ ಎಸ್ ಹೇಳಿದ್ರು ಕಷ್ಟನೇ, ಅಧಿಕಾರದಲ್ಲಿರೋ ಬಿ ಜೆ ಪಿ ಅವ್ರಿಗೆ ಹೇಳಿದ್ರು ಕಷ್ಟನೇ. ಯಾವ್ದು ಕಮ್ಮಿ ಮಾಡಿದ್ದಾರೆ? ದಿನದಿನೂ ಜಾಸ್ತಿ ಇದೆ ಆಯಿಲ್ ರೇಟ್ ಆಗಲಿ, ದಿನಸಿ ಆದಮೇಲೆ ಒಂದು ಉದ್ದಿನ ಬೇಳೆ ಆಗಲಿ 125 ರೂಪಾಯಿ ಕೆ ಜಿ, ತೊಗರಿ ಬೇಳೆ ಬಂದು 140 ರೂಪಾಯಿ ಬೇಳೆ. ಮಿಡಲ್ ಕ್ಲಾಸ್ ಅವನು ಹೆಂಗೆ ಬದುಕೋದು? ಸ್ವಲ್ಪ ಈ ಜಿ ಎಸ್ ಟಿ ಅನ್ನೋದು ಸ್ವಲ್ಪ ಕಮ್ಮಿ ಮಾಡಿ ನಮ್ಮಂಥ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಇನ್ನು ಡೆಲ್ಲಿಯಲ್ಲಿ ನಾವು ಕರೆಂಟ್ ಫ್ರೀ ಎಲ್ಲ ಕೊಟ್ಟಿದ್ದೀವಿ, ಡೆಲ್ಲಿಯಲ್ಲೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ, ನೀವು ನಮಗೊಂದು ಅವಕಾಶ ಕೊಟ್ಟರೆ ಗ್ಯಾರಂಟಿ ನಾವು ಇಲ್ಲಿ ಮಾಡ್ತೀವಿ ಅಂತ ಆಮ್ ಆದ್ಮಿ ಎಂಟ್ರಿ ಕೊಟ್ಟಿದೆ ಸರ್. ಈ ಇದನ್ನು ನಾನು ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ತಮಿಳ್ನಾಡಲ್ಲಿ ಏನು ಇದು ಕೊಡ್ತಾ ಇದ್ದಾರೆ ಆ ಥರ ನಮ್ಮ ಇದರಲ್ಲೇನು ಚೂಪಿಟ್ಟು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಮೊದಲು ಕೆಲಸ ಮಾಡಿ ಆಮೇಲೆ ಇದು ಮಾಡಿದರೆ ಒಳ್ಳೇದು ಅನ್ಸುತ್ತೆ. ಹೌದು ಸರ್. ಏನಾದರೂ ಒಂದು ಕಡೆ ಜನ ಬದಲಾವಣೆ ಬಯಸಿ ಆಮ್ ಆದ್ಮಿ ಪಾರ್ಟಿ ಏನಾದರೂ ಇಲ್ಲಿ ಗೆಲ್ಲುತ್ತೆ, ಮೆಜಾರಿಟಿ ಬರುತ್ತೆ ಅನ್ಸುತ್ತೆ? ಅದು ಸುಳ್ಳು ಸರ್. ಯಾಕಂದರೆ ಆಮ್ ಆದ್ಮಿ ಇದರಲ್ಲಿ ಅವರನ್ನು ಡೆಲ್ಲಿಲಿ ಏನು ಮಾಡಿದ್ದಾರೆ, ಸ್ಟಡೀಸ್ ಕಮ್ಮಿ, ಆರೋಗ್ಯಕ್ಕೆ ಫ್ರೀ ಅಂತ ಉಚಿತ ಅಂತ ಕೊಟ್ಟಿದ್ದಾರೆ. ಅದು ಪೊಲಿಟಿಕಲಲ್ಲಿ ಪವರ್ ಇಲ್ಲ, ಕಮ್ಮಿ ಇದಿದೆ. ಇಲ್ಲಿರೋ ಪವರ್ ಇರೋರು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬಿ ಜೆ ಪಿ ಇದೆ, ಇಲ್ಲೂ ಕೂಡ ಬಿ ಜೆ ಪಿ ಇದೆ, ಬಿ ಜೆ ಪಿ ಬಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಸರ್? ನನಗೆ ಕಷ್ಟ ಅನಿಸುತ್ತೆ ಸರ್. ಯಾಕಂದರೆ ಎರಡೂ ಇವಾಗ ಏನು 10 ವರ್ಷದಿಂದ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಕೆಲವೊಂದು ಸುಧಾರಣೆ ಆಗಿದೆ, ಕೆಲವೊಂದು ಸುಧಾರಣೆ ಆಗಿಲ್ಲ. ಜನಗಳ ಸಮಾಧಾನ ಏನು? ಎಲ್ಲ ದಿನಚರಿ ಐಟಮ್ ಆಗಲಿ ಬೆಳವಣಿಗೆ ಆಗಲಿ ಒಂದು ಕಮ್ಮಿ ಆದರೆ ಒಳ್ಳೆಯದು ಅನ್ನೋದು ಅವರ ಆಸಕ್ತಿ ಇದೆ. ಬೇರೆದೇನಿದೆ, ಜನಗಳು ಇವತ್ತು ಎಲ್ಲೇ ಹೋಗಿ ಬರಬೇಕಂದ್ರೂ ಆಗ್ತಾಯಿಲ್ಲ, ತುಂಬ ಕಷ್ಟ ಇದೆ. ಸಾಮಾನ್ಯವಾಗಿರೋನು ಒಂದು ದಿನ ಎಲ್ಲ ನಾವು ದುಡಿದ್ರೂ 1,000 ರೂಪಾಯಿ ಮಾಡೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಯಾರನ್ನ ಏನು ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಇನ್ನು ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದರೆ 2,000 ಹಾಕ್ತೀವಿ, ಮಹಿಳೆಯರ ಖಾತೆಗೆ ಸಿಕ್ಕಾಪಟ್ಟೆ ಆಫರ್ಗಳು ಕೊಡ್ತಾ ಇದ್ದಾರೆ, ನೀವೇನು ಹೇಳ್ತೀರಾ ಸರ್? ಫಸ್ಟ್ ಕೊಡಬೇಕು ಸರ್. ಫಸ್ಟ್ ಅಧಿಕಾರದಲ್ಲಿ ಇಲ್ದಿದ್ರು ಕೊಟ್ಟರೆ ಆವಾಗ ಕೆಲಸ ಯಾರು ಮಾಡ್ತಾರೆ ಅನ್ನೋದು ಜನಗಳಿಗೆ ನಂಬಿಕೆ ಬರುತ್ತೆ. ಹೌದು. ಇನ್ನು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾವು ಅವಾಗಿಂದ ರೈತರ ಪರ ಎಲ್ಲ ತುಂಬ ಕೆಲಸ ಮಾಡಿದ್ದೀವಿ, ಜನ ನಮಗೆ ಆಶೀರ್ವಾದ ಮಾಡೋದು, ಜೆ ಡಿ ಎಸ್ ಬಾವುಟ ಆರುತ್ತೆ ಕರ್ನಾಟಕದಲ್ಲಿ ಅಂತ ನೀವೇನು ಅಣ್ಣ? ಕುಮಾರಣ್ಣ ಹೇಳೋದು ಎಲ್ಲ ಥರನು ಒಂಥರ ನಿಜ ಆದ್ರೂ ಕುಮಾರಣ್ಣ ಕೆಲಸ ಮಾಡಿದ್ರು ಇನ್ನು ಸ್ವಲ್ಪ ಕೆಲಸ ಮಾಡಬೇಕು ಅನಿಸುತ್ತೆ ಅಣ್ಣ. ಆ ಸಾಲದಿಲ್ಲ ಅನಿಸುತ್ತೆ. ಹಾಂ, ಯಾಕಂದರೆ ಕುಮಾರಣ್ಣ ಕೆಲಸ ಮಾಡಿದ್ರೆ ಯಾರಾದರೂ ಇವಾಗ ನೋಡಿ ಆವಾಗ ಒಂದು ಮಿಡಲಲ್ಲಿ ಆರು ತಿಂಗಳು 2.5 ವರ್ಷ ಬಿ ಜೆ ಪಿ 2.5 ವರ್ಷ ಕುಮಾರಣ್ಣ ಅಂತ ಮಾಡಿದ್ರಲ್ಲ, ಅದೇ ಥರ ಇವಾಗಲೂ ಅದೇ ಥರ ಆಗುತ್ತೇನೋ ಅನಿಸುತ್ತೆ. ಓಕೆ. ಸೊ ಯಾವ ಸರ್ಕಾರ ಮೆಜಾರಿಟಿ ಬರ್ಬೋದಿಲ್ಲ, ಸಮ್ಮಿಶ್ರ ಸರ್ಕಾರ ಬಂದರೆ ಯಾರು ಬರಬೇಕು ಅಂತ ನನಗೆ ಅನಿಸುತ್ತೆ? ಒಳ್ಳೆ ಇವರು ಬರಬೇಕು ಅನಿಸುತ್ತೆ ಸರ್, ಒಳ್ಳೆ ಅಧಿಕಾರ ಬರಬೇಕು ಅಂತ. ಯಾಕಂದರೆ ಮೂರು ಪಾರ್ಟಿ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ದಿನ ಓಡಿಸ್ತೀವಿ, ನಮಗೂ ಇದಿರುತ್ತಲ್ವ. ಅದರಿಂದ ಒಳ್ಳೆಯವರು ಯಾರು ಆರಿಸಿ, ಜನಗಳಿಗೆ ಬುದ್ಧಿ ಇದೆ, ಓದಿದ್ದಾರೆ, ಕೆಲವೊಂದು ನಾವು ಹೇಳ್ಕೊಳ್ಳೋಷ್ಟು ಏನಿಲ್ಲ, ಅವರೇ ಆರಿಸಿ ಮಾಡಿದರೆ ಒಳ್ಳೆಯದು ಅನಿಸುತ್ತೆ.